ವರ್ತ್ ವರ್ಮ ವರ್ತ್ 100%ಗೆ 1000% ವರ್ತ್. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಕಲ್ಕಿ 2898 AD ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ. ನೋಡ್ತಾ ಇರೋರು ದಯವಿಟ್ಟು ಇವತ್ತೇ ಹೋಗಿ ಥಿಯೇಟ್ರಲ್ಲಿ ನೋಡಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು ಕಲ್ಕಿ ಬೇಗ ರಿಲೀಸ್ ಆಗಲಿ 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 ಅಂತ. ಫೈನಲಿ ರಿಲೀಸ್ ಆಯಿತು, ನಾನು ನೋಡ್ಕೊಂಬಂದೆ. ಸೊ ನಮ್ಮೂರಲ್ಲಿ ಕನ್ನಡ ಡಬ್ಬಿಂಗು ಬಿಟ್ಟಿರಲಿಲ್ಲ. ಸೊ ನಾನು ತೆಲುಗಲ್ಲೇ ಮೂವಿನ ನೋಡಿದೆ. ಸೊ ಒಂದು ನೀವು ಕೊಟ್ಟಿರೋ ದುಡ್ಡಿಗೆ 1000% ವರ್ತ್. ನೀವೇನು ಅಂದ್ಕೊಂಡೋಗಿರ್ತೀರೋ ಅದಕ್ಕಿಂತ ಫುಲ್ಲು ಖುಷಿಯಾಗಿ ಆಚೆ ಬರ್ತೀರ, ಆ ಥರ ಇದೆ ಮೂವಿ. ಸೊ ನಾನೊಂದು ಕ್ಷಣ ಬೇರೆ ಲೋಕದಲ್ಲೇ ಇದ್ದೀನೇನೋ ಅಂತ ಅನ್ನಿಸ್ಬಿಡ್ತು ಫಿಲಮ್ ನೋಡ್ತಾ ನೋಡ್ತಾ. ಯಾಕೆಂತಂದರೆ ಯಾವ ಹಾಲಿವುಡ್ಡು ಮೂವಿಗೂ ಕಮ್ಮಿಲ್ಲ ಗುರು, ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಸೊ ನೀವು ಆಚೆ ಬರೋಷ್ಟರಲ್ಲಿ ನೀವು ಒಳಗಡೆ ಹೋಗಿ ಸ್ಟಾರ್ಟಿಂಗ್ ಕುತ್ಕೊಂಡು ಲಾಸ್ಟ್ವರೆಗೂ ನೋಡ್ತಿರಲ್ವಾ, ಬೇರೆ ಲೋಕದಲ್ಲೇ ಇರ್ತೀರಾ. ಇದಂತೂ 100% ಸಿಕ್ಕಾಪಟ್ಟೆ ಟ್ವಿಸ್ಟು, ಹಾಗೆ ಸಸ್ಪೆನ್ಸ್ ಇದೆ. ಕೆಲವೊಂದು ವಿಷುವಲ್ಸ್ ಮಾತ್ರ ಬಂದಿರೋ ಬೈಕ್ಗಳಾಗಿರಲಿ, ಅವ್ರದ್ದು ಕಾರು, ಎಂತೆಂಥ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ನಾಗಶ್ವಿನ್ ಅವ್ರಿಗೆ ತುಂಬ ಮಹಾನಟಿ ಅಂತ ಮೂವಿಯೆಲ್ಲ ಕೊಟ್ಟಿದ್ದಾರೆ ನಮ್ಮ ಇವರು ಏನಪ್ಪ ಪ್ರಭಾಸ್ ಅವ್ರಿಗೆ. ಮೈನು ಪ್ರಭಾಸ್ಗಿಂತ ಜಾಸ್ತಿ ನೀವು ಇದರಲ್ಲಿ ಕಾಣಿಸ್ಕೊಳ್ಳೋದು ಅಂತಂದರೆ ಅಮಿತಾಬ್ ಬಚ್ಚನ್ ಸರ್. ಅಮಿತಾಬ್ ಬಚ್ಚನ್ ಸರ್ದು ಮಾತ್ರ ಎಲ್ಲರಿಗೂ ಗೊತ್ತೇ ಇತ್ತು ಅಶ್ವತ್ಥಾಮ ಕ್ಯಾರೆಕ್ಟ್ರು ಅಂತ ಅಮಿತಾಬ್ ಬಚ್ಚನ್ ಸರ್ದು. ಸೊ ಅವ್ರು ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಸಿಕ್ಕಾಪಟ್ಟೆ ಲೆಂತ್ ಇದೆ ಗುರು. ಹೋಗ್ತಾ ಹೋಗ್ತಾ ಪ್ರಭಾಸ್ ಅವ್ರಿಗೆ ಮತ್ತು ಅಮಿತಾಬ್ ಬಚ್ಚನ್ ಅವ್ರಿಗೆ ಒಂದು ಫೈಟ್ ಸೀನ್ ಇದೆ, ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಫೈಟಿಂಗ್, ಅದಂತೂ ಮಾತ್ರ ಸಕ್ಕದಿತ್ತು. ಸೊ ನೀವು ನೋಡ್ತಾ ನೋಡ್ತಾ ಸ್ಕ್ರೀನ್ ಮೇಲೆ ನಿಮಗೊಂದು ಬೇರೆ ವರ್ಲ್ಡಲ್ಲೇ ನಾವಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಆ ಥರ ಪಿಕ್ಚರ್ ಕ್ವಾಲಿಟಿ, ಹಾಗೆ VFX ಆಗಿರಲಿ, ನೀವು ಗ್ರಾಫಿಕ್ಸ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಅನ್ಸೋದೇ ಇಲ್ಲ. ಸೊ ಕೆಲವೊಂದು ಸೃಷ್ಟಿ ಮಾಡಿರೋ ಲೋಕ ಮಹಾಭಾರತದಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ರಾಜಮೌಳಿ ಇದ್ದಾರೆ, ಕಮಲಾಸನ್ ಇದ್ದಾರೆ, ವಿಜಯ್ ದೇವರಕೊಂಡ ಇದ್ದಾರೆ, RGV ಇದ್ದಾರೆ, ಬ್ರಹ್ಮಾನಂದಂ ಸರ್ ಇದ್ದಾರೆ. ತುಂಬ ದೊಡ್ಡ ಕ್ಯಾಸ್ಟ್ ಹಾಕ್ಕೊಂಡು ಮಾಡಿರ್ತಕ್ಕಂಥ ಕಲ್ಕಿ ಸಿನಿಮಾ ಮಹಾಭಾರತದ ವಿಷ್ಣುವಿನ 10ನೇ ಅವತಾರ ಕಲ್ಕಿ ಹೇಗೆ ಹುಡ್ತಾರ ಇಲ್ವಾ ಅನ್ನೋದೇ ಈ ಫಿಲಮ್ನ ಒಂದು ಲೈನ್ ಸ್ಟೋರಿ. ಅದನ್ನು ಕಾಪಾಡೋದಕ್ಕೆ ಎಷ್ಟು ಜನ ಇರ್ತಾರೆ, ಹಾಗೆ ಅದನ್ನು ಹಾಳು ಮಾಡೋದಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಅನ್ನೋದೇ ಈ ಮೂವಿ ಸ್ಟೋರಿ ಬರುತ್ತೆ. ಸೊ ಇದರಲ್ಲಿ ಭೈರವ ಅಂತ ಕ್ಯಾರೆಕ್ಟರ್ ಏನಿದೆ ಪ್ರಭಾಸ್ ಅವ್ರದ್ದು ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ. ಸೊ ಅದು ನಾವು ಥಿಯೇಟ್ರಲ್ಲೇ ಫೀಲ್ ಮಾಡಬೇಕಾಗತ್ತೆ, ಹೇಳಿಬಿಟ್ರೆ ಸಸ್ಪೆನ್ಸು ಹೋಗ್ಬಿಡುತ್ತೆ. ಆಲ್ರೆಡಿ ನೋಡಿರ್ತೀರಾ, ನೋಡಿರೋರು ಕಮೆಂಟ್ ಮಾಡಿ ಮೂವಿ ಹೇಗಿತ್ತು ಅಂತ. ಒಳ್ಳೆ ವಿಜುವಲ್ಸು, ಹಾಗೆ ತುಂಬ ಫಸ್ಟ್ ಹಾಫ್ ಅಂತೂ ಸ್ವಲ್ಪ ಹೋಗ್ತಾಯಿದೆ ಏನೋ ಅನ್ನಿಸ್ತಾ ಇರುತ್ತೆ. ಬಟ್ ಸೆಕೆಂಡ್ ಹಾಫಲ್ಲಿ ನಿಮಗೆ ಇಂಟ್ರವಲ್ ಬ್ಯಾಂಕ್ ಮಾತ್ರ ಐ ನೆವರ್ ಎಕ್ಸ್ಪೆಕ್ಟ್ ದಟ್ ಅದು ಆ ಥರ ಇರುತ್ತೆ ಅಂತ. ಸೊ ಅದು ನೀವು ಥಿಯೇಟ್ರಲ್ಲೇ ನೋಡಬೇಕು. ಮೂವಿ ಮಾತ್ರ ಸೂಪರ್ ಆಗಿದೆ ಗುರು, ಎರಡೇ ಮಾತೇ ಇಲ್ಲ. ತುಂಬ ಜನ ಇದ್ರೋ ರಾಜಮೌಳಿ ಬರ್ತಾರೆ, RGV, ಕಮಲಾಸನ್ ನೋಡ್ದಂತೂ ಜೀವ ತುಂಬಿಟ್ಟಿದ್ದಾರೆ. ಸೊ ಅವ್ರದ್ದು ಗಾಳಿಲೇ ಇರೋ ಅಂಥ ಕ್ಯಾರೆಕ್ಟ್ರು, ಆದರೂ ತುಂಬ ಚೆನ್ನಾಗಿ ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಅಲ್ಟಿಮೇಟ್. ಕಮಲಾಸನ್ ಅವ್ರದ್ದಾಗಿರಲಿ, ಅಮಿತಾಬ್ ಬಚ್ಚನ್ ಅವ್ರದ್ದಾಗಿರಲಿ, ಪ್ರಭಾಸ್ ಅವ್ರ ಲುಕ್ಕು, ದೀಪಿಕಾ ಪಡುಕೋಣೆ, ತುಂಬ ಜನ ಕ್ಯಾರೆಕ್ಟರ್ ಇದೆ. ಸೊ ಮಹಾಭಾರತದಿಂದ ಕಲ್ಕಿ ಅವತಾರ 10ನೇ ಅವತಾರ ಹೇಗೆ ಇದಾಗುತ್ತೆ, ಹುಡ್ತಾನೋ ಇಲ್ವ ಕಲ್ಕಿ ಅನ್ನೋದು. ಆಮೇಲೆ ಸಿಂಬಲ ಮಹಾಭಾರತದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ, ಕರ್ಣ, ಅಶ್ವತ್ಥಾಮ, ಅರ್ಜುನ, ಏನು ಮಾತು ಕೊಟ್ಟರು ಅಶ್ವತ್ಥಾಮ ಅವ್ರ ಮೇಲೇ ಸಿಕ್ಕಾಪಟ್ಟೆ ಮೂವಿ ಸಾಗುತ್ತೆ, ತುಂಬ ಸಾಗುತ್ತೆ.
ಸೊ ನಾನು ಕನ್ನಡದಲ್ಲಿ ಇನ್ನೊಂದ್ಸಲ ನೋಡ್ಬೇಕು ಅನ್ಕೊಂಡಿದ್ದೀನಿ. ಕನ್ನಡ ಡಬ್ಬಿಂಗ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಯಾರೆಲ್ಲ ನೋಡಿದಿರೋ ಮೂವಿ, ನಿಮಗೆಲ್ಲ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಇಂಥ ವೀಡಿಯೋಸು ಬರ್ತಾ ಇರುತ್ತೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಮಾಡಿ, ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.